ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ದ್ರವ ವಸ್ತುಗಳಲ್ಲಿ ಮತ್ತೆ ಅನಿಲ ವಸ್ತುಗಳಲ್ಲಿ ಉಷ್ಣ ವರ್ಗಾವಣೆ ಹೇಗೆ ನಡೆಯುತ್ತದೆ ಎಂಬುದನ್ನ ಒಂದು ಸರಳ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಹಲೋ ಎವ್ರಿಬಡಿ, ಮೈ ನೇಮ್ ಇಸ್ ಪ್ರೇರಣಾ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್. ಮೈ ಸ್ಕೂಲ್ ನೇಮ್ ಇಸ್ ಜಯಶ್ರೀ ಮಂಜುನಾಥ್ ಸುಬ್ರಹ್ಮಣ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಧಾರವಾಡ. Today I am doing some simple experiments. These are very easy to do. You can also do just like me. ಮೊದಲು ಪಾರದರ್ಶಕವಾದ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಗಾಜಿನ ಜಾರನ್ನು ತೆಗೆದುಕೊಂಡು ಮುಕ್ಕಾಲು ಭಾಗದಷ್ಟು ತಣ್ಣೀರಿನಿಂದ ತುಂಬಬೇಕು. ನಂತರ ಮನೆಯಲ್ಲಿಯೇ ಲಭ್ಯವಿರುವಂತಹ ಯಾವುದಾದರೂ ಒಂದು ಬಣ್ಣದ ಪುಡಿಯನ್ನು ತೆಗೆದುಕೊಂಡು ಬಣ್ಣದ ಪುಡಿಯನ್ನು ಒಂದು ಗ್ಲಾಸ್ನಲ್ಲಿ ಹಾಕಿಕೊಂಡು ಅದಕ್ಕೆ ಬಿಸಿನೀರನ್ನು ಸೇರಿಸಬೇಕು. ಈಗ ಬಣ್ಣದ ಪುಡಿ ಮತ್ತು ಬಿಸಿನೀರು ಸೇರಿ ಬಣ್ಣದ ನೀರಿನ ಮಿಶ್ರಣ ಉಂಟಾಯಿತು. ನಂತರ ಒಂದು ಚಿಕ್ಕ ಡಬ್ಬಿಯನ್ನು ತೆಗೆದುಕೊಂಡು ಅದಕ್ಕೆ ಹಿಡಿಕೆಯನ್ನಾಗಿ ಟೂತ್ಬ್ರಷ್ ಅಥವಾ ಸೈಕಲ್ ಸ್ಪೋಕನ್ನು ಬಳಸಬೇಕು. ಈ ಚಿಕ್ಕ ಡಬ್ಬಿಗೆ ಬಿಸಿನೀರಿನಿಂದ ತಯಾರಾದ ಬಣ್ಣದ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಬೇಕು. ಬಣ್ಣದ ನೀರನ್ನು ತುಂಬಿರುವ ಈ ಚಿಕ್ಕ ಡಬ್ಬಿಯನ್ನು ನಾವು ತಣ್ಣೀರು ತುಂಬಿರುವ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ತಳಮುಟ್ಟುವಂತೆ ನಿಧಾನವಾಗಿ ಇಡಬೇಕು. ಬಿಸಿನೀರಿನ ಬಣ್ಣದ ನೀರು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿರುವ ತಣ್ಣೀರಿನೊಂದಿಗೆ ಬೆರೆಯದೆ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಏಕೆಂದರೆ ಬಿಸಿನೀರಿನ ಸಾಂದ್ರತೆಯು ತಣ್ಣೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಬಿಸಿನೀರು ತಣ್ಣೀರಿನ ಮೇಲ್ಭಾಗದಲ್ಲಿ ತೇಲುತ್ತದೆ. ಸ್ವಲ್ಪ ಸಮಯದ ನಂತರ ಬಿಸಿನೀರಿನ ಉಷ್ಣತೆಯ ಮಟ್ಟ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆಗ ಬಿಸಿನೀರು ತಣ್ಣೀರಿನೊಂದಿಗೆ ಬೆರೆತು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿರುವ ನೀರು ಪೂರ್ತಿ ಬಣ್ಣದ ನೀರಾಗಿ ಮಾರ್ಪಾಡಾಗುತ್ತದೆ. ಇದು ದ್ರವವಸ್ತುಗಳಲ್ಲಿ ಸಂವಹನ ಕ್ರಿಯೆಯನ್ನು ತೋರಿಸುವ ಒಂದು ಸರಳ ಪ್ರಯೋಗವಾಗಿದೆ. ಸಂವಹನ ಕ್ರಿಯೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಸರಳ ಪ್ರಯೋಗವನ್ನು ಮಾಡೋಣ. ಒಂದು ಗಾಜಿನ ಡಬ್ಬಿಯನ್ನು ತೆಗೆದುಕೊಂಡು ಅದಕ್ಕೆ ಬಿಸಿನೀರನ್ನು ಹಾಕೋಣ. ಬಿಸಿನೀರು ತುಂಬಿರುವ ಗಾಜಿನ ಡಬ್ಬಿಗೆ ಯಾವುದಾದರೂ ದ್ರವರೂಪದ ಬಣ್ಣದ ಒಂದು ಹನಿಯನ್ನು ಹಾಕೋಣ. ನಾವು ಬಿಳಿ ಬಟ್ಟೆಗೆ ಹಾಕುವ ಉಜಾಲಾದ ಒಂದು ಹನಿಯನ್ನು ಬಿಸಿನೀರಿಗೆ ಹಾಕಿದ್ದೇವೆ. ಈಗ ನಿಧಾನವಾಗಿ ಬಣ್ಣವು ಬಿಸಿನೀರಿನಲ್ಲಿ ಹೇಗೆ ಚಲಿಸುತ್ತಿದೆ ಎಂಬುದನ್ನು ವೀಕ್ಷಣೆ ಮಾಡಿ. ಇದೇ ರೀತಿ ಒಂದು ಪಾತ್ರೆಯಲ್ಲಿರುವಂತಹ ತಣ್ಣನೆಯ ನೀರಿಗೆ ಶಾಖವನ್ನು ಕೊಟ್ಟಾಗ ಪಾತ್ರೆಯ ತಳಭಾಗದಲ್ಲಿರುವಂತಹ ನೀರು ಬಿಸಿಯಾಗಿ ಅದರಲ್ಲಿರುವಂತಹ ಕಣಗಳು ವಿಕಸನಗೊಳ್ಳುತ್ತವೆ. ಆಗ ಬಿಸಿ ನೀರಿನ ಸಾಂದ್ರತೆ ಕಡಿಮೆಯಾಗಿ ನಿಧಾನವಾಗಿ ಮೇಲೇರುತ್ತದೆ. ಆ ಸ್ಥಳವನ್ನು ಪಾತ್ರೆಯ ಮೇಲಿರುವಂತಹ ತಣ್ಣನೆಯ ನೀರು ಆಕ್ರಮಿಸಿಕೊಳ್ಳುತ್ತದೆ. ಏಕೆಂದರೆ ತಣ್ಣನೆಯ ನೀರಿನ ಸಾಂದ್ರತೆಯು ಹೆಚ್ಚಾಗಿರುತ್ತದೆ. ಕೆಳಗೆ ಬಂದಂತಹ ನೀರು ಮತ್ತೆ ಶಾಖದಿಂದ ಬಿಸಿಯಾಗಿ ಅದರಲ್ಲಿರುವಂತಹ ಕಣಗಳು ವಿಕಸನಗೊಂಡು ಮತ್ತೆ ಮೇಲೇರುತ್ತದೆ. ಈ ಕ್ರಿಯೆ ಪಾತ್ರೆಯಲ್ಲಿರುವಂತಹ ಸಂಪೂರ್ಣ ನೀರು ಬಿಸಿಯಾಗುವವರೆಗೂ ನಡೆಯುತ್ತದೆ. ಈ ಕ್ರಿಯೆಗೆ ಉಷ್ಣ ಸಂವಹನ ಕ್ರಿಯೆ ಎನ್ನುವರು. ಈ ಬಿಸಿನೀರಿನಲ್ಲಿ ಚಲಿಸುತ್ತಿರುವ ಬಣ್ಣವು ಬಿಸಿನೀರಿನಲ್ಲಿರುವಂತಹ ಕಣಗಳು ಹೇಗೆ ಸಂವಹನ ಕ್ರಿಯೆಯನ್ನು ನಡೆಸುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಈ ಗಾಜಿನ ಪಾತ್ರೆಯಲ್ಲಿರುವಂತಹ ನೀರು ಏಕರೂಪದ ಉಷ್ಣತೆಯ ಮಟ್ಟವನ್ನು
ಪಡೆಯುವವರೆಗೂ ಈ ಬಣ್ಣದ ಚಲನೆಯನ್ನು ನಾವು ವೀಕ್ಷಣೆ ಮಾಡಬಹುದು. ಈ ಗಾಜಿನ ಪಾತ್ರೆಯಲ್ಲಿರುವ ನೀರು ಏಕರೂಪತೆಯ ಉಷ್ಣವನ್ನು ಪಡೆದ ನಂತರ ಈ ನೀರು ಸಂಪೂರ್ಣವಾಗಿ ನೀಲಿ ಬಣ್ಣವನ್ನು ಹೊಂದುತ್ತದೆ. ಅನಿಲ ವಸ್ತುಗಳಲ್ಲಿ ಉಷ್ಣ ವರ್ಗಾವಣೆಯು ಹೇಗೆ ನಡೆಯುತ್ತದೆ ಎಂಬುದನ್ನು ಒಂದು ಸರಳ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಒಂದು ಕೈಯನ್ನು ಜ್ವಾಲೆಯ ಮೇಲ್ಭಾಗದಲ್ಲಿ ಇಡೋಣ, ಇನ್ನೊಂದು ಕೈಯನ್ನು ಮೇಣದ ಬತ್ತಿಯ ಜ್ವಾಲೆಯ ಪಕ್ಕಕ್ಕೆ ಇಡೋಣ. ಹಾಗಿದ್ರೆ ನಮ್ಮ ಎರಡೂ ಕೈಗಳಿಗೂ ಒಂದೇ ರೀತಿಯಾದಂತಹ ಬಿಸಿಯ ಅನುಭವ ಉಂಟಾಗುತ್ತದೆ? ಇಲ್ಲ, ಎರಡೂ ಕೈಗಳಿಗೂ ಒಂದೇ ರೀತಿಯಾದಂತಹ ಬಿಸಿಯ ಅನುಭವ ಉಂಟಾಗುವುದಿಲ್ಲ. ಏಕೆಂದರೆ ಮೇಲ್ಮುಖ ಉಷ್ಣ ಸಂವಹನದಿಂದಾಗಿ ಗಾಳಿಯು ಹೆಚ್ಚು ಬಿಸಿಯಾಗುತ್ತದೆ. ಅದೇ ಉರಿಯುತ್ತಿರುವ ಮೇಣದ ಬತ್ತಿಯ ಜ್ವಾಲೆಯ ಪಕ್ಕಕ್ಕೆ ಉಷ್ಣ ಸಂವಹನ ಆಗದೇ ಇರುವುದರಿಂದ ಮೇಲ್ಮುಖ ಗಾಳಿಗಿಂತ ಪಕ್ಕದಲ್ಲಿ ಬಿಸಿಯ ಪ್ರಮಾಣ ಕಡಿಮೆಯಾಗುತ್ತದೆ. ಆದ್ದರಿಂದ ಉರಿಯುತ್ತಿರುವ ಮೇಣದ ಬತ್ತಿಯ ಪಕ್ಕದಲ್ಲಿರುವ ಕೈಗೆ ಕಡಿಮೆ ಬಿಸಿಯ ಅನುಭವ ಉಂಟಾಗುತ್ತದೆ. ಮೇಲ್ಭಾಗದಲ್ಲಿ ಇಟ್ಟಿರುವಂತಹ ಕೈಗೆ ಹೆಚ್ಚು ಬಿಸಿಯ ಅನುಭವ ಉಂಟಾಗುತ್ತದೆ. ಸಂವಹನ ಕ್ರಿಯೆಗೆ ಮತ್ತೊಂದು ಒಳ್ಳೆಯ ಉದಾಹರಣೆ ಎಂದರೆ ಕರಾವಳಿ ತೀರ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನರು ಸಮುದ್ರ ತೀರದ ತಂಗಾಳಿ ಒಳಬರುವಂತೆ ತಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನ ಸಮುದ್ರಕ್ಕೆ ಎದುರಾಗಿ ನಿರ್ಮಿಸಿಕೊಂಡಿರುತ್ತಾರೆ. ಹಗಲಿನ ವೇಳೆಯಲ್ಲಿ ಭೂಮಿಯು ನೀರಿಗಿಂತ ವೇಗವಾಗಿ ಕಾಯುತ್ತದೆ. ಅದೇ ರೀತಿ ಭೂಮಿಯ ಮೇಲಿನ ಉಷ್ಣತೆಯು ಹೆಚ್ಚಾದಾಗ ಭೂಮಿಯ ಮೇಲಿರುವಂತಹ ಗಾಳಿಯು ಮೇಲೇರುತ್ತದೆ. ಆಗ ಸಮುದ್ರದ ಮೇಲಿನ ತಂಗಾಳಿಯು ಈ ಸ್ಥಳವನ್ನ ಆಕ್ರಮಿಸಿಕೊಳ್ಳಲು ಭೂಮಿಯ ಕಡೆಗೆ ಚಲಿಸುತ್ತದೆ. ಈ ಕ್ರಿಯೆ ಹಗಲಿನ ವೇಳೆಯಲ್ಲಿ ನಡೆಯುತ್ತದೆ. ಹಗಲಿನ ವೇಳೆಯಲ್ಲಿ ಸಮುದ್ರದ ಮೇಲಿನ ತಂಪಾದ ಗಾಳಿಯು ಭೂಮಿಯ ಕಡೆಗೆ ಚಲಿಸುವುದನ್ನ ಕಡಲ್ ಗಾಳಿ ಅಥವಾ ಸೀ ಬ್ರೀಸ್ ಎಂದು ಕರೆಯುತ್ತೇವೆ. ಹಾಗಾಗಿ ಸಮುದ್ರ ತೀರದಲ್ಲಿ ವಾಸ ಮಾಡುವಂತಹ ಜನರು ಈ ಸಮುದ್ರದ ಮೇಲಿನ ಕಡಲ್ ಗಾಳಿ ತಮ್ಮ ಮನೆಯ ಒಳಗೆ ಬರುವಂತೆ ತಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನ ಸಮುದ್ರಕ್ಕೆ ಎದುರಾಗಿ ನಿರ್ಮಿಸಿಕೊಂಡಿರುತ್ತಾರೆ. ಅದೇ ರೀತಿ ರಾತ್ರಿ ವೇಳೆಯಲ್ಲಿ ಇದಕ್ಕೆ ವಿರುದ್ಧವಾದಂತಹ ಕ್ರಿಯೆ ನಡೆಯುತ್ತದೆ. ಭೂಮಿಯು ನೀರಿಗಿಂತ ವೇಗವಾಗಿ ತಣ್ಣಗಾಗುತ್ತದೆ, ಸಮುದ್ರವು ನಿಧಾನವಾಗಿ ತಣ್ಣಗಾಗುತ್ತದೆ. ರಾತ್ರಿ ವೇಳೆಯಲ್ಲಿ ಸಮುದ್ರದ ಮೇಲಿನ ಉಷ್ಣತೆಯಿಂದಾಗಿ ಸಮುದ್ರದ ಮೇಲಿರುವಂತಹ ಗಾಳಿಯು ಮೇಲೇರುತ್ತದೆ. ಆಗ ಭೂಮಿಯ ಮೇಲಿರುವಂತಹ ತಂಗಾಳಿಯು ಸಮುದ್ರದ ಕಡೆಗೆ ಚಲಿಸುತ್ತದೆ. ಹೀಗೆ ರಾತ್ರಿ ವೇಳೆಯಲ್ಲಿ ಭೂಮಿಯ ಮೇಲಿನ ಗಾಳಿಯು ಸಮುದ್ರದ ಕಡೆಗೆ ಚಲಿಸುವುದನ್ನ ನೆಲಗಾಳಿ ಅಥವಾ ಲ್ಯಾಂಡ್ ಬ್ರೀಸ್ ಎಂದು ಕರೆಯುತ್ತೇವೆ. ಇದು ಒಂದು ಸಂವಹನ ಕ್ರಿಯೆಗೆ ಉತ್ತಮವಾದಂತಹ ಉದಾಹರಣೆ. ಉಷ್ಣ ಪ್ರಸರಣ ಕ್ರಿಯೆಯ ಮೂರನೇ ವಿಧಾನವೆಂದರೆ ವಿಕಿರಣ. ಅಂದರೆ ಯಾವುದೇ ಮಧ್ಯವರ್ತಿಯ ಸಹಾಯವಿಲ್ಲದೆ ಉಷ್ಣ ಪ್ರಸಾರವಾಗುವ ವಿಧಾನವನ್ನೇ ವಿಕಿರಣ ಎನ್ನುವರು. ಯಾವುದೇ ಮಧ್ಯವರ್ತಿಯ ಸಹಾಯವಿಲ್ಲದೆ ಉಷ್ಣ ಪ್ರಸಾರವಾಗುವ ವಿಧಾನವನ್ನೇ ವಿಕಿರಣ ಎನ್ನುವರು. ಉದಾಹರಣೆಗೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವುದು. ಇದು ಇಲ್ಲಿ ಯಾವುದೇ ರೀತಿಯಾದಂತಹ ಮಧ್ಯವರ್ತಿಯ ಸಹಾಯ ಇರುವುದಿಲ್ಲ. ವಿಕಿರಣ ಕ್ರಿಯೆಗೆ ಉದಾಹರಣೆಗಳೆಂದರೆ ಸೂರ್ಯನಿಂದ ಭೂಮಿಗೆ ಬೀಳುವ ಕಿರಣಗಳು, ಅದೇ ರೀತಿ ಬಿಸಿಯಾದ ಪಾತ್ರೆಯನ್ನ ಜ್ವಾಲೆಯಿಂದ ದೂರವಿಟ್ಟಾಗ ಆ ಪಾತ್ರೆಯು ತನ್ನ ಸುತ್ತಲಿನ ಪ್ರದೇಶಕ್ಕೆ ವಿಕಿರಣ ಕ್ರಿಯೆಯಿಂದ ಉಷ್ಣವನ್ನ ವರ್ಗಾವಣೆ ಮಾಡುತ್ತದೆ. ನಮ್ಮ ದೇಹವೂ ಸಹ ವಿಕಿರಣ ಕ್ರಿಯೆಯಿಂದಲೇ ಸುತ್ತಲಿನ ಪ್ರದೇಶಕ್ಕೆ ಉಷ್ಣವನ್ನ ಬಿಟ್ಟುಕೊಡುತ್ತದೆ ಹಾಗೂ ಉಷ್ಣವನ್ನ ಪಡೆದುಕೊಳ್ಳುತ್ತದೆ. ಇನ್ನು ಸರಳ ಉದಾಹರಣೆಗಳೆಂದರೆ ನಾವು ಬೇಸಿಗೆ ಕಾಲದಲ್ಲಿ ಹೊರಗೆ ಹೋಗುವಾಗ ಛತ್ರಿಯನ್ನ ಬಳಸುತ್ತೇವೆ. ಏಕೆಂದರೆ ನಮ್ಮ ದೇಹದ ತಾಪವು
ಸೂರ್ಯನ ಕಿರಣಗಳನ್ನ ಹೀರಿಕೊಂಡಾಗ ನಮ್ಮ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಉಷ್ಣತೆಯಿಂದ ನಮ್ಮ ದೇಹವನ್ನ ರಕ್ಷಣೆ ಮಾಡಿಕೊಳ್ಳಲು ನಾವು ಛತ್ರಿಯನ್ನ ಬಳಸುತ್ತೇವೆ. ಇವೆಲ್ಲ ಸರಳ ಉದಾಹರಣೆಗಳು ವಿಕಿರಣ ಕ್ರಿಯೆಗೆ ಸಂಬಂಧಪಟ್ಟಿವೆ. ಈ ವಿಡಿಯೋ ಪಾಠವನ್ನ ವೀಕ್ಷಣೆ ಮಾಡಿ ಪಾಠದ ಸದುಪಯೋಗವನ್ನ ಪಡೆದುಕೊಳ್ಳಿ. ಜೊತೆಗೆ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆಗಳು: ಉಷ್ಣ ಸಂವಹನ ಎಂದರೇನು? ಉದಾಹರಣೆ ಕೊಡಿ. ಉಷ್ಣ ಸಂವಹನ ಕ್ರಿಯೆಯು ಯಾವ ಯಾವ ವಸ್ತುಗಳಲ್ಲಿ ನಡೆಯುತ್ತದೆ? ವಿಕಿರಣ ಕ್ರಿಯೆ ಎಂದರೇನು? ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡದೆ ಎಲ್ಲಾ ರೀತಿಯಾದಂತಹ ವಿಡಿಯೋ ಪಾಠಗಳನ್ನ ವೀಕ್ಷಣೆ ಮಾಡಿ, ಏಕೆಂದರೆ ಕಳೆದು ಹೋದ ಸಮಯ ಮತ್ತೆ ಸಿಗುವುದಿಲ್ಲ. ಧನ್ಯವಾದಗಳು.